ನಮಸ್ಕಾರ ದೇವರು, ನಾವು ಇವತ್ತು ಬಿಜಾಪುರ್ಗೆ ಹೊಂಟಿದ್ದೇವೆ. ಬನ್ನಿ, ನಮ್ಮ ಜೊತೆ ಬಿಜಾಪುರ್ ನೋಡಿ ಬರೋಣ. ನಮ್ಮ ಚಾನಲನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಐದು ನದಿಗಳ ನಾಡಾದ ವಿಜಯಪುರ ಜಿಲ್ಲೆಯ ಹಲವು ಭಾಷೆ, ಕಲೆ, ಸಂಸ್ಕೃತಿ, ಭಾವಿಕತೆ ಸಂಗಮ ಆದಿಲ್ ಶಾ ಆಡಳಿತದಲ್ಲಿ ಕಲಾಕ್ಷೇತ್ರದಲ್ಲಿ ಅತ್ಯಂತ ಫಲವತ್ತತೆ ಕಂಡಿದ ಜಿಲ್ಲೆ. ಇಂದು ಹಾಳು ಹಂಪಿಯಂತೆ ಪಳಿಯುಳಿಕೆಗಳ ನಾಡಾಗಿ ಉಳಿದಿದೆ. 16ನೇ ಶತಮಾನದಲ್ಲಿ ಬಿಜಾಪುರವನ್ನು ಆಳಿದ ಇಬ್ರಾಹಿಂ ಆದಿಲ್ ಶಾ ಭಾವಿಕತೆಯ ಹರಿಕಾರನಾಗಿದ್ದ. ಎಲ್ಲ ಭಾಷೆ ಕುಲ ಪಂಗಡಗಳಿಗೆ ಸಮನಾದ ಪ್ರಾಮುಖ್ಯತೆ ನೀಡಿದ. ಫಲವತ್ತಾದ ಬಿಜಾಪುರವನ್ನು ನೋಡಿರದಿದ್ದರೆ ಒಮ್ಮೆ ಹೋಗು ಬರೋಣ, ಬನ್ನಿ. ಈ ಕಟ್ಟಡವು ಸುಂದರ ಹೂತೋಟದಲ್ಲಿ ಇರುವುದರಿಂದ ಪ್ರವಾಸಿಗರಿಗೆ ಐತಿಹಾಸಿಕ ಹಿನ್ನೆಲೆಯೊಂದಿಗೆ ಸೌಂದರ್ಯ ಕೂಡ ಸವಿಯಬಹುದಾಗಿದೆ. ಈ ಕಟ್ಟಡವು ಐಹೊಳೆ ಪಟ್ಟದಕಲ್ಲು ವಾಸ್ತುಶಿಲ್ಪಿಯನ್ನು ಕೂಡ ಹೊಂದಿದೆ. ಇಲ್ಲಿಗೆ ಬರುವ ವಿದೇಶಿ ಮತ್ತು ಸ್ವದೇಶಿ ಪ್ರವಾಸಿಗರು ಪ್ರವೇಶ ಶುಲ್ಕ ನೀಡಬೇಕಾಗಿರುತ್ತದೆ. ವಿದೇಶಿಗರು 100 ರು ಪ್ರವೇಶ ಶುಲ್ಕ ನೀಡಬೇಕಾಗಿರುತ್ತದೆ. ಭಾರತೀಯ ಪ್ರಜೆ ಮತ್ತು ಸಾರ್ಕ್ ಹಾಗೂ ಬೈಮೆಸ್ಟಿಕ್ ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಆ್ಯಂಡ್ ಬಾಂಗ್ಲಾದೇಶ್ ಇಂಡಿಯನ್ ಮ್ಯಾನ್ಮಾರ್ ಶ್ರೀಲಂಕಾ ಥೈಲ್ಯಾಂಡ್ ಇಕೋನಾಮಿಕ್ ಕಾರ್ಪೊರೇಷನ್ ದೇಶ ಪ್ರಜೆಗಳಿಗೆ 5 ರು ವಿಧಿಸಲಾಗಿದೆ.
ಬನ್ನಿ ಇಬ್ರಾಹಿಂ ರೋಜಾ ಒಳಗಡೆ ನೋಡಿ ಬರೋಣ. ನೋಡಿ ಇದು ಎಂಟ್ರೆನ್ಸ್ ಬಾಗಿಲು, ಆ ಕಡೆ ಕಾಣಿಸ್ತಾ ಇರೋದು ಈ ಪ್ರಾರ್ಥನಾ ಮಂದಿರ, ಮತ್ತು ಈ ಕಡೆ ಕಾಣಿಸ್ತಾ ಇರೋದು ಸಣ್ಣದಾಗಿ ಕಾಣಿಸ್ತಾ ಇದೆಯಲ್ಲ ಅದು ಗೋರಿ. ಬನ್ನಿ ಹೋಗಿ ಬರೋಣ. ಇದೇ ರೀತಿ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೀಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಗುರು.